ನಿಮ್ಮ ಮೈಸೂರು ಟಾಗ್ ಬಿಜೆಪಿ ನಡೆದ ಕಾಂಕ್ರೆಟು, ನಿಮ್ಮ ಪ್ರಶ್ನೆ ಎತ್ತಾರ ಪ್ರಶ್ನೆ ಪೇಪರ್ ಅಡ್ವರ್ಟೈಸ್ಮೆಂಟ್, ಪೇಪರ್ ಅಡ್ವರ್ಟೈಸ್ಮೆಂಟ್ ಕಾಂಕ್ರೆಟ್ ಅಲ್ಲ, ಪೇಪರ್ ಅಡ್ವರ್ಟೈಸ್ಮೆಂಟ್ ಎತ್ತವ ಸ್ಟೇಟ್ಮೆಂಟ್. ಏನು ಈ ಒಂದು ಆರೋಪಕ್ಕೆ ಸಾಬೀತಾಗಿರುವಂತಹ ಪಿ ಎಸ್ ಸಿ ಆಗಲ್ಲ. ಇದಕ್ಕೆ ಯಾರ ಕಾರಣ, ಏನ್ ಕಾರಣ, ಏನ್ ಕಾರಣ ಅನ್ನೋದನ್ನ ಉತ್ತರವನ್ನ ನಾವು ಕೊಟ್ಟು ನಾವು ಹೆಜ್ಜೆ ಹಾಕ್ಬೇಕು. ಬಾವಿ ನೀರು ಹೆಜ್ಜೆ ಹಾಕ್ಲಿಲ್ಲ ನೀವು, ಮೇಕೆದಾಟು ಬಿಲ್ಲ ಕೊಡಲಿಲ್ಲ ನೀವು, ಈ ರೈತರ ಬದುಕನ್ನು ಹಸನ ಮಾಡಲಿಲ್ಲ ನೀವು, ನಮ್ಮ ಜನರಿಗೆ ಉದ್ಯೋಗ ಕೊಡಲಿಲ್ಲ. ಮಂತ್ರಿ ಆಗಿದ್ರೆ ಬಹಳ ಸಂತೋಷ. ಕುಮಾರಣ್ಣ ಮಂಡ್ಯದಲ್ಲಿ ಒಂದು 10,000 ಜನಕ್ಕೆ ಕೆಲಸ ಕೊಡಿಸುವಂತ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಬಹಳ ಸಂತೋಷ. ಹಾಸನದಲ್ಲೂ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಬಹಳ ಸಂತೋಷ. ಎಲ್ಲ ತರ ಸಹಕಾರ ಕೊಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ತಾವು ಮಾಡಿ, ಜನರಿಗೆ ಉದ್ಯೋಗ ಕೊಡಿ, ಜನರಿಗೆ ಋಣ ತೀರಿಸಿ, ಖಾಲಿ ಮಾತಾಡಕ್ಕೆ ಹೋಗ್ಬೇಡಿ, ಖಾಲಿ ಮಾತಾಡಕ್ಕೆ. ನನ್ನ ಪಪ್ಪ ಆಗಿಲ್ಲಿ ಬಂದೆ, ನಾನು ಮನೆ ಚೆನ್ನಪಟ್ಟಕ್ಕೆ ಹೋಗಿದ್ದೆ. 22,000 ಜನ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಕ್ಬಾಲ್ ಹುಸೇನ್ ಕೇಳಿದ್ದೀರಿ, ನಿನ್ನ ನಿನ್ನ ಅವಧಿಯಲ್ಲಿ ಕೂಡಲೇ ಈ ಬಡವರಿಗೆ ಸೈಟ್ ಅಂತ ಕೆಲಸ 20 ವರ್ಷದಿಂದ ಆಗಿಲ್ಲ, ಆ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಇವತ್ತು ನಾನು ಸಭೆಗೆ ಆದೇಶವನ್ನ ಮುಖ್ಯಮಂತ್ರಿಗಳು ನಾನು ಸೇರಿಸಿಕೊಂಡಿದ್ದೇನೆ. ಇದಕ್ಕೆಲ್ಲ ಕೂಡ ಸಿದ್ಧತೆಗಳು ನಡೀತಾ ಇದೆ. ಡೆವಲಪ್ಮೆಂಟ್ ವಿಚಾರ ಬೇರೆ ವಿಚಾರ ನಾನು ಮಾತಾಡ್ತೀನಿ. ನಿಮ್ಮ ಮೇಲೆ ಅಭಿಮಾನ ಇಟ್ಟು ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೆಲ್ಲ ಬಂದಿದ್ದಾರೆ, ನಮ್ಮ ಶಾಸಕರು ಬಂದಿದ್ದಾರೆ, ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ, ನೀವೆಲ್ಲ ಬಂದಿದ್ದೀರಿ. ನಾನು ಬರ್ಬೇಕಾದ್ರೆ ಮಧ್ಯದಲ್ಲಿ ಮಳೆ, ವಿಪರೀತ ಮಳೆ ಮಧ್ಯದಲ್ಲಿ, ಇಲ್ಲಿ ಒಂದು 10 ಕಿಲೋಮೀಟರ್ ಬಿಡದೇ ಇತ್ತು ಮಳೆ. ಏನಪ್ಪ ಸಭೆ ಮುಂದುವರಿಸಿದ ನೋಡಿ, ಗಾಡಿಯಲ್ಲಿ ಓಡಿಸಬೇಕಾಗ್ತದೆ. ಹೆಂಗೋ ನಾನು ಬಂದೆ, ಹೆಂಗ ಸರಿ ಎಲ್ಲ ಆಗ್ತಿದ್ದಾರೆ, ಏನು ತೊಂದರೆ ಇಲ್ಲ. ಆದ್ರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಈ ಒಂದು ಆಂದೋಲನಕ್ಕೆ, ಪುತ್ರವನ್ನ ಕೇಳಲಿಕ್ಕೆ ತಾವೆಲ್ಲ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟಿದ್ದೀರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಪಕ್ಷ ನಿಮ್ಮ ಜೊತೆ ನಿಮ್ಮ ಬದುಕಿನಲ್ಲಿ ಇರ್ತದೆ. 5 ಗ್ಯಾರಂಟಿ ಮಾತು ಕೊಟ್ಟು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ, ಮನೆಗೆ ಜ್ಯೋತಿ ಹಚ್ಚಿಸ್ತಾ ಇದ್ದೇವೆ, ಹಕ್ಕಿ ಕೊಡ್ತಾ ಇದ್ದೇವೆ, ಅನ್ನದಾನವನ್ನು ಕೊಡ್ತಾ ಇದ್ದೇವೆ, ಅನ್ನ ಭಾಗ್ಯವನ್ನು ಕೊಡ್ತಾ ಇದ್ದೇವೆ, ಗೃಹಲಕ್ಷ್ಮಿ ಕೊಡ್ತಾ ಇದ್ದೇವೆ, ಶಕ್ತಿ ಯೋಜನೆಗಳೆಲ್ಲ ಫ್ರೀ, ಹೆಣ್ಮಕ್ಕಳ ಓಡಾಡ್ತಿದ್ದಾರೆ. ಇಂಥದ್ದು ಒಂದು ಕಾರ್ಯಕ್ರಮ ಬಿಜೆಪಿ ಮಾಡಿದ್ರೆ ಏನಾದ್ರು ಮಾಡಿದ್ರ ಒಂದು ಇರಲಿ. ನಿಮ್ಮ ಬದುಕು ನಮ್ಮ ಉಸಿರು ಇಷ್ಟು ಮಾತ್ರ ಹೇಳಿ ನಾನು ಮಾತು ಕೊಡ್ತೇನೆ.